ಐ ನಮಸ್ಕಾರ ಗೆಳೆಯರೆ, ಟೆಕಿಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊತೀನಿ ಗೆಳೆಯರೆ. ಯಾಕಪ್ಪಂತಂದರೆ ದಿನನಿತ್ಯ ನಾವು ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಮತ್ತು ಪ್ರೈವೇಟ್ ಸ್ಟೂಡೆಂಟ್ ಒಂದು ಎಕ್ಸಾಮ್ಗೆ ಕ್ಯಾನ್ಸಲ್ ಆಗುತ್ತೆ ಅಂತೇಳ್ಬಿಟ್ಟು ನಾವೊಂದು ದಿನನಿತ್ಯ ಒಂದು ಕುಂಠಿತಗಳನ್ನು ಆಗಿರುವಂಥದ್ದು ಮತ್ತು ಬೆಳವಣಿಗೆಗಳ ಬಗ್ಗೆ ನಿಮಗೆ ದಿನನಿತ್ಯ ನಾವು ತಿಳಿಸ್ತಾ ಇದ್ದೀವಿ. ಬಟ್ ಇವತ್ತು ಒಂದು ದಿನ ಏನಪ್ಪ ಅಂತಂದರೆ ಒಂದು ಅರ್ನಿಂಗ್ ಅಪ್ಲಿಕೇಶನ್ ತೊಗೊಂಡು ಬಂದಿದ್ದೀನಿ. ದಿನನಿತ್ಯ ನೀವು ವೀಡಿಯೋ ನೋಡಿಬಿಟ್ಟು ನಮ್ಮ ಡಾಟಾ ಹೋಗ್ತಾ ಇದೆ, ಎಲ್ಲ ಹೋಗ್ತಾ ಇದೆ, ಬಟ್ ಒಂದು ಕರೆಕ್ಟಾದ ಒಂದು ನ್ಯೂಸನ್ನು ಸಿಗ್ತಾ ಇಲ್ಲ ನಮಗಂತ ತುಂಬ ಜನ ನೀವು ಕಾಮೆಂಟಲ್ಲಿ ತಿಳ್ಕೊಂಡಿದ್ರಿ. ಸೊ ಅದ್ರ ಬಗ್ಗೆ ಒಂದು ಇವತ್ತು ಒಂದು ಅರ್ನಿಂಗ್ ಅಪ್ಲಿಕೇಶನ್ ತೊಗೊಂಡು ಬಂದಿರಿ, ಒಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್. ಇದು ಯಾವುದೇ ರೀತಿಯಾಗಿ ಸ್ಪಾನ್ಸರ್ ಅಪ್ಲಿಕೇಶನ್ ಅಲ್ಲ, ಮತ್ತು ಸ್ಪಾನ್ಸರ್ ಅಂತ ತಿಳ್ಕೊಬಿಡಿ. ಆ ಒಂದು ಪಕ್ಷಿ ನೋಡಿ ಆ ಥರ ಒಂದು ಕೂಗ್ತಾ ಇದೆ. ಓಕೆ, ಈ ಥರ ಒಂದು ಯಾವುದೋ ಒಂದು ಸ್ಪಾನ್ಸರ್ ಅಂತ ತಿಳ್ಕೊಬಿಡಿ. ಬಟ್ ಇದು ಜಸ್ಟ್ ಒಂದು ಅರ್ನಿಂಗ್ ಅಪ್ಲಿಕೇಶನು. ಇದೊಂದು ನಾನೇ ಒಂದು ಸ್ವಂತ ಒಂದು ಪ್ರಯೋಗ ಮಾಡಿಬಿಟ್ಟು ನಾನು ಒಂದು ಇದರಲ್ಲಿ 100 ರೂಪಾಯಿ ಪಡ್ಕೊಂಡಿದ್ದೀನಿ ಒಂದೇ ದಿನದಲ್ಲಿ. ಸೊ 200 ಪೀಸ್ ಒಂದು ಪಡ್ಕೊಂಡಿದ್ದೀನಿ ಇದರಲ್ಲಿ ದುಡ್ಡು. ಸೊ ಹಂಗಾಗಿ ನಿಮಗೊಂದು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಒಂದು ಅದಕ್ಕೆ ಅಪ್ಲಿಕೇಶನ್ ತೊಗೊಂಡು ಬಂದಿನಿ. ಸೊ ಇದನ್ನು ಒಂದು ಯೂಸ್ ಮಾಡ್ಕೊಂಡು ನೀವು ತುಂಬ ಒಂದು ದುಡ್ಡನ್ನು ಮಾಡ್ಬೋದು. ತುಂಬ ತನಕ ಏನಿಲ್ಲ, ನಿಮ್ಮ ಒಂದು ದಿನನಿತ್ಯ ಖರ್ಚುಗಳಿಗೆ ಆಗಿರ್ಬೋದು ಮತ್ತು ಆ್ಯಂಡ್ ನಿಮ್ಮ ಒಂದು ಮೊಬೈಲ್ಗೆ ರೀಚಾರ್ಜ್ ಮಾಡ್ಕೊಳ್ಳೋಕ್ಕೋಸ್ಕರ ಇದು ದಿನ ಒಂದು ತಾಸಿಂದ ಎರಡು ತಾಸು ಒಂದರಿಂದ 2-3 ಗಂಟೆ ನೀವು ಇದರಲ್ಲಿ ಸ್ವಲ್ಪ ಕೆಲಸ ಮಾಡಿದ್ರೆ ಒಂದು ರಿಶ್ಯೂಗಳು ಮಾಡಿದ್ರೆ ಒಂದು ಆಫರ್ಗಳು ಇರುತ್ತೆ. ಸೊ ಆಫರ್ಗಳು ಕಂಪ್ಲೀಟ್ ಮಾಡ್ಕೊತೋದ್ರೆ ನಿಮಗೆ ದುಡ್ಡು ಅನ್ನೋದು ಬರುತ್ತೆ. ಸೊ ಅಪ್ಲಿಕೇಶನ್ ಅನ್ನೋದು ಓಪನ್ ಮಾಡ್ತೀನಿ, ಕೆಳಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದೀಗ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಅಂತ ತಿಳ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವು ನೋಡ್ಬೇಕಂದ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಒಂದು ಬೆಲ್ ಬಟನ್ ಕಲ್ಸಲ್ಲಿ. ಸೊ ಅದನ್ನು ಆಲ್ರೆಡಿ ಸೆಟ್ ಮಾಡ್ಕೊಳ್ಳಿ, ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಪ್ಲಿಕೇಶನು. ಸೊ ಅಪ್ಲಿಕೇಶನ್ ಓಪನ್ ಮಾಡಿ, ಅದಕ್ಕೆ ಅಪ್ಲಿಕೇಶನ್ ಬಂದುಬಿಟ್ಟು ಟಾಟಾ ಅರ್ನ್ ಅಂತಿದೆ. ಈ ಥರ ಬರುತ್ತೆ. ಈ ಥರ ಬಂದಮೇಲೆ ನಿಮಗೆ ಆರ್ಲೆಡಿ ಲಾಗಿನ್ ಇದ್ರೆ ಅಂತ ಬರುತ್ತೆ. ಸೊ ಇದು ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ, ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರನ್ನು ನೀವು ಎಂಟ್ರ್ ಮಾಡಬೇಕಾಗುತ್ತೆ ಇಲ್ಲಿ. ಸೊ ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರ್ ಮಾಡಿ ನೀವು. ನಿಮ್ಮ ಮೊಬೈಲ್ ನಂಬರ್ ಎಂಟ್ರ್ ಮಾಡಿಬಿಟ್ಟು ಓ ಟಿ ಪಿ ಹಾಕಿಬಿಟ್ಟು ಸಬ್ಮಿಟ್ ಮಾಡಬೇಕಾಗುತ್ತೆ. ನೀವು ಓ ಟಿ ಪಿ ಎಲ್ಲ ಸಬ್ಮಿಟ್ ಮಾಡಿದ್ಮೇಲೆ ಇಲ್ಲಿ ಒಂಥರ ಎರ ಮಾರ್ಕ್ ಅಂತಾರೆ. ಸೊ ಆ ಎರ ಮಾರ್ಕನ್ನು ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಒಂದು ಪಾಸ್ವರ್ಡು ಆ್ಯಂಡ್ ಒಂದು ಕನ್ಫರ್ಮ್ ಪಾಸ್ವರ್ಡು, ಒಂದು ಯೂನಿಟ್ ಕೋಡು, ವಾಟ್ಸಪ್ ಯೂನಿಟ್ ನಂಬರ್ ಅಂತಿದೆ. ಸೊ ಇವೆಲ್ಲವನ್ನು ಎಂಟ್ರ್ ಮಾಡೋಕ್ಕಾಗುತ್ತೆ. ನೀವು ಒಂದು ಪಾಸ್ವರ್ಡ್ ಅನ್ನೋದು ಕೊಡಬೇಕಾಗುತ್ತೆ ಇಲ್ಲಿ. ನೀವು ಒಂದು ಪಾಸ್ವರ್ಡ್ ಅನ್ನೋದು ನಿಮಗೆ ಕರೆಕ್ಟ್ ಆಗಿರುವಂಥ ಒಂದು ಪಾಸ್ವರ್ಡ್ ಅನ್ನೋದು ನೀವು ಎಂಟ್ರಿ ಮಾಡಿ. ನಾನು ಒಂದು ಪಾಸ್ವರ್ಡನ್ನು ಹಾಕಿದ್ದೀನಿ ನಾನು ಇಲ್ಲಿ ರಿಜಿಸ್ಟರ್ ಅಂತಿದ್ದಾರೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸಕ್ಸಸ್ಫುಲ್ಲಿ ಅಂತ ಬಂತು. ಸಕ್ಸಸ್ಫುಲ್ಲಿ ಅಂತ ಬಂದಮೇಲೆ ಮತ್ತೆ ನೀವು ಇಲ್ಲಿ ನೀವು ಯಾವ ಥರ ಒಂದು ಪಾಸ್ವರ್ಡು ಮೊಬೈಲ್ ನಂಬರ್ ಕೊಟ್ಟಿರ್ತಾರ, ಸೊ ಆ ಒಂದು ಮೊಬೈಲ್ ನಂಬರು ಮತ್ತು ಇದು ಪಾಸ್ವರ್ಡನ್ನು ಕೊಟ್ಟು ಲಾಗಿನ್ ಆಗಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಲಾಗಿನ್ ಆಗಬೇಕಾಗುತ್ತೆ. ಸೊ ಲಾಗಿನ್ ಆಗಿ ಅಂತ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮೆಲ್ಲ ಒಂದು ಎಂಟ್ರಿ ಕೊಟ್ಟಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಈ ಥರ ಇದರಲ್ಲಿ ಕೆಲವೊಂದು ನೋಟಿಸನ್ನುಗಳು ಕೊಟ್ಟಿರ್ತಾರೆ. ಸೊ ಈ ಒಂದು ನೋಟಿಸ್ಗಳನ್ನು ಓದ್ಕೊಳ್ಬೇಕು, ಯಾಕಂದರೆ ಇದರಲ್ಲಿ ನೋಟಿಸ್ಗಿಂತ ವಾರ್ನಿಂಗ್ ಜಾಸ್ತಿ ಇರುವಂಥದ್ದು ಇದರಲ್ಲಿ. ಸೊ ಹಂಗಾಗಿ ಈ ಥರ ಒಂದು ಬರುತ್ತೆ. ನಿಮಗೆ ಬೋನಸ್ಸಾಗಿ 20 ರೂಪಾಯಿ ನಿಮಗೆ ಬೋನಸ್ಸಾಗಿ ಕೊಡ್ತಾರೆ. ನೆಕ್ಸ್ಟ್ ನೀವು ಏನು ಮಾಡೋಕ್ಕಪ್ಪ ಅಂತಂದರೆ ಕೆಲವೊಂದು ಟಾಸ್ಕ್ಗಳು ಇದ್ದಾವೆ ಇಲ್ಲಿ. ಸೊ ಟಾಸ್ಕ್ಗಳಿಗೆ ಮೇಲೆ ನೀವು ಕ್ಲಿಕ್ ಮಾಡಿ ಟಾಸ್ಕನ್ನು ಕಂಪ್ಲೀಟ್ ಮಾಡೋಕ್ಕಾಗುತ್ತೆ. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಸೆಂಟರ್ ಬಟನ್ ಒಂದಿದೆಯಲ್ಲ. ಸೊ ಈ ಸೆಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಕೆಲವೊಂದು ಟಾಸ್ಕ್ಗಳು, 5 ಟಾಸ್ಕ್ 6 ಟಾಸ್ಕ್ ಕೊಟ್ಟಿರ್ತಾನೆ. ತುಂಬ ಟಾಸ್ಕ್ಗಳು ಕೊಟ್ಟಿದ್ದಾನೆ. ಸೊ ತುಂಬ ಇಷ್ಟೊಂದು ಟಾಸ್ಕ್ ನೀವು ಕಂಪ್ಲೀಟ್ ಮಾಡಿದ್ರಪ್ಪ ಅಂತಂದರೆ ನಿಮಗೆ ಮಿನಿಮಮ್ ವಿತ್ಡ್ರಾ ಬಂದ್ಬಿಟ್ಟು 200 ರೂಪಾಯಿ ಇರುವಂಥದ್ದು. ಸೊ 200 ಇರುವಂಥದ್ದು. ಸೊ ಈ ಟಾಸ್ಕ್ಗಳನ್ನು ಇಲ್ಲಿ ರಿಶಿವ್ ಅಂತಿದ್ದಲ್ಲ. ಸೊ ರಿಶಿವ್ ಮೇಲೆ ಕ್ಲಿಕ್ ಮಾಡಿ, ರಿಸೀವ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ರಿಸೀವ್ಡ್ ಅಂತ ಬರ್ತದೆ. ಸೊ ರಿಸೀವ್ಡ್ ಅಂತ ಬಂದಮೇಲೆ ಇಲ್ಲಿ 2 ಪಿನ್ಸ್ ಅಂತಿದ್ದಾರೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ವೆಬ್ಸೈಟ್ ಕರ್ಕೊಂಡು ಹೋಗುತ್ತೆ. ವೆಬ್ಸೈಟ್ ಕರ್ಕೊಂಡು ಮತ್ತು ನೀವು ಬ್ಯಾಕ್ ಬರಬೇಕಾಗುತ್ತೆ. ಸೊ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಮೇಲೆ ಸಾರಿ, ಇಲ್ಲಿ ಕಂಪ್ಲೀಟೆಡ್ ಆಯ್ತಲ್ಲ. ಇದು 32 ರೂಪಾಯಿ ನನ್ನದಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ 12 ರೂಪಾಯಿ ಜಸ್ಟ್ ತಾನೇ ಅರ್ನ್ ಮಾಡಿದ್ನಲ್ಲ. ಸೊ ಅಲ್ಲಿ 32 ರೂಪಾಯಿ, 20 ರೂಪಾಯಿ ಬೋನಸ್ಸು, 32 ರೂಪಾಯಿ ಆಯಿತು. ಸೊ ಇದೇ ಥರ ನೀವು ಒಂದು 5-6 ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡೋಕ್ಕಾಗುತ್ತೆ. ನಾನೆಲ್ಲ ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತೀನಿ ಒಂದು ನಿಮಿಷ. ನೀವು ನಾನು 5 ಟಾಸ್ಕನ್ನು ಮಾಡಿದೆ, 80 ರೂಪಾಯಿ ಆಯಿತು ನಂದು 5 ಟಾಸ್ಕನ್ನು ಕಂಪ್ಲೀಟ್ ಮಾಡೋದಕ್ಕೋಸ್ಕರ. ನೀವು 5 ಟಾಸ್ಕ್ ಕಂಪ್ಲೀಟ್ ಮಾಡಿದ ತಕ್ಷಣ ಮತ್ತೆ ಅನ್ಲಾಕ್ ಆಗುತ್ತಿದ್ದು. ಸೊ 150 ಟಾಸ್ಕ್ಗಳು ಇರ್ತವೆ, 150 ಅಂದರೆ ಮತ್ತೆ ನೀವು ಒಬ್ಬ ಫ್ರೆಂಡನ್ನು ಇನ್ವೈಟ್ ಮಾಡಬೇಕಾಗುತ್ತೆ. ನೀವು ಇನ್ವೈಟ್ ಮಾಡಬೇಕಾಗುತ್ತೆ ಅಂದರೆ ರಿಸೀವ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಬರುತ್ತೆ ನೋಡಿ, ಇನ್ವೈಟ್ ಅವ್ರ ಫ್ರೆಂಡ್ ಇಲ್ಲ ಅಪ್ರು ಗೈಡ್ ಮಾಡಬೇಕಾಗುತ್ತೆ. ಸುಮ್ ಯಾವುದೇ ರೀತಿಯಾಗಿ ಇಲ್ಲಿ ನಿಮಗೆ ಇನ್ವೆಸ್ಟ್ ಮಾಡೋಕ್ಕೋಗ್ಬಿಟ್ರಿ ಅಪ್ಲಿಕೇಶನಲ್ಲಿ ದುಡ್ಡು. ಅಪ್ಲಿಕೇಶನ್ ಇನ್ವೆಸ್ಟ್ ಮಾಡ್ಕೊಡಿ, ಯಾಕಪ್ಪ ಅಂದರೆ ಬರುತ್ತೋ ಬರೋಲ್ಲ ಗೊತ್ತಿಲ್ಲ, ಮತ್ತು ಇನ್ವೆಸ್ಟ್ ಮಾಡಿದ್ಮೇಲೆ ನಿಮಗೆ ದುಡ್ಡು ವಾಪಸ್ ಬರ್ತಂತ ಗೊತ್ತಿಲ್ಲ. ಬಟ್ ಇನ್ವೆಸ್ಟ್ ಮಾಡ್ಕೋಬೇಡಿ. ಸೊ ಇಷ್ಟೇ, ಡೈಲಿ 200 ರೂಪಾಯಿ ಇದೆಯಲ್ಲ, ನಿಮ್ಮ ಒಬ್ಬ ಫ್ರೆಂಡನ್ನ ಯಾರನ್ನಾದರೂ ಒಂದು ಇನ್ವೈಟ್ ಮಾಡಿದರೆ ಸಾಕು ನೀವು. ಅಂದರೆ ಒಂದು ಇನ್ವೈಟ್ ಮಾಡಿದ್ರೆ ಮತ್ತೆ 80 ರೂಪಾಯಿ ಅಂದಷ್ಟು ಆಯಿತು, 160 ರೂಪಾಯಿ ಆಯಿತು. ಮತ್ತೆ ಒಬ್ಬ ಫ್ರೆಂಡಿನ ಇನ್ವೈಟ್ ಮಾಡಿದ್ರಪ್ಪ ಅಂದರೆ 160 ಮತ್ತು ಇದೊಂದು 60 ಎಷ್ಟಾಯಿತು,
ಮತ್ತು ಒಂದು 200 ರೂಪಾಯಿ ಆಗಿಬಿಡುತ್ತೆ. ಒಂದೇ ದಿನದಲ್ಲಿ ಇಬ್ಬರು ಫ್ರೆಂಡನ್ನು ಇನ್ವೈಟ್ ಮಾಡಿಬಿಟ್ರಪ್ಪ ಅಂತಂದರೆ ನೀವು 200 ರೂಪಾಯಿ ಅನ್ನೋದು 200 ರುಪೀಸ್ ಕಂಪಲ್ಸರಿ ತೊಳ್ಬೋದು, ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ವಿತ್ಡ್ರಾ ಮಾಡ್ಕೊಳ್ಬೋದು. ಸೊ ಇಷ್ಟೆಲ್ಲ ಆದಮೇಲೆ ನೀವು ಇಲ್ಲಿ ಏನು ಮಾಡೋಕ್ಕಪ್ಪ ಅಂತಂದರೆ ವಿತ್ಡ್ರಾ ಅಂತಿದ್ದಲ್ಲ, ಸೊ ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡಿ. ಇಲ್ಲಪ್ಪ ನಾನು ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡೋಕ್ಕಾಗಲ್ಲ, ಇನ್ನೂ ನಮಗೆ ವಿಡ್ ಫ್ರೆಂಡ್ ಡೊನೇಟ್ ಮಾಡೋಕ್ಕಾಗಿಲ್ಲಪ್ಪ ಅಂತಂದರೆ ಡೈಲಿ 5 ಟಾಸ್ಕ್ ಇರ್ತದೆ ನಿಮಗೆ, ಡೈಲಿ ಐದು ಟಾಸ್ಕ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಡೈಲಿ 5 ಟಾಸ್ಕ್ ಮೇಲೆ ಕ್ಲಿಕ್ ಟಾಸ್ಕ್ ಬರ್ತೇವೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು 5 ದಿನ ಅಂದರೆ 3-4 ದಿನದೊಳಗೆ ನಿಮಗೆ 200 ರೂಪಾಯಿ ಅನ್ನೋದು ಬರುತ್ತೆ. ನಿಮ್ಮ ಒಂದು ದಿನನಿತ್ಯ ಕರೆನ್ಸಿಗೆ ಆಗುತ್ತೆ, ಒಂದು ರೀಚಾರ್ಜ್ಗೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಒಂದು ದಿನನಿತ್ಯ ಒಂದು ಕೆಲಸಕ್ಕೆ ಆಗ್ಬೋದು ಒಂದು 2-3 ದಿನದಲ್ಲಿ. ಸೊ ಇವಡೆ ಒಂದಿಷ್ಟು ಆಯ್ತಪ್ಪ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ನಿಮ್ಗೆ ಇನ್ನೊಂದು ವಿತ್ಡ್ರಾ ಯಾವ ಥರ ತೊಗೋಬೇಕಂತ ಹೇಳಿಲ್ಲ ಇಲ್ಲಿ. ಸೊ ವಿತ್ಡ್ರಾ ಏನಿಲ್ಲ, ನಿಮ್ಮ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ತೊಗೊಳ್ಬೋದು. ನಿಮ್ಮ ನೇಮು, ಬ್ಯಾಂಕ್ ಅಕೌಂಟ್ ನಂಬರು, ಕಾರ್ಡ್ ನಂಬರ್ ಅಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರು ಮತ್ತು IFS ಕೋಡ್, ಮೊಬೈಲ್ ನಂಬರ್, ಜಿಮೇಲ್ ಅಕೌಂಟ್ ಕೊಟ್ಟು ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಅಕೌಂಟಿಂದೆಲ್ಲ ಒಂದು ವೆರಿಫಿಕೇಷನ್ ಇಲ್ಲಿ ಬರ್ತದೆ. ಸೊ ಈ ಥರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ನೇಮು, ಬ್ಯಾಂಕ್ ನೇಮು ಮತ್ತು ಫೋನ್ ನಂಬರು, ಐಡಿ ಅಂದರೆ ಒಂದು ಬ್ಯಾಂಕ್ ನಂಬರು ಎಲ್ಲವನ್ನು ಹಾಕಿಬಿಟ್ಟು ಸಬ್ಮಿಂಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಅಕೌಂಟ್ ಇದೆ ಸಬ್ಮಿಂಟ್ ಆಗುತ್ತೆ. ನಿಮ್ಮ ವಿತ್ಡ್ರಾ 5 ನಿಮಿಷದೊಳಗಡೆ ನಿಮ್ಮ ಅಕೌಂಟಿಗೆ ಬಂದು ಟ್ರಾನ್ಸ್ಫರ್ ಆಗುತ್ತೆ ವಿತ್ ಪ್ರೂಫ್ ತೋರಿಸಿದ್ದೀನಿ ನಿಮ್ಗೆ ಅರ್ನಿಂಗ್. ಇಲ್ಲಿ ಮೇಲೆ ಸಹಿತ ದಿನನಿತ್ಯ ಅರ್ನ್ ಮಾಡ್ತಾಯಿದ್ದಾರೆ ತುಂಬ ಜನ, 26 ರೂಪಾಯಿ 36 ರೂಪಾಯಿ ದಿನ ಅರ್ನ್ ಮಾಡ್ತಾನೆ ಇದ್ದಾರೆ ಇಲ್ಲಿ ನಿಮಗೆ ಕಾಣ್ತಾ ಇರೋ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್ಗೆಲ್ಲ ಸಿಗೋಣ ಒಂದು ಮುಂದಿನ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಪ್ಪ ಅಂದರೆ ಶೇರ್ ಮಾಡಿ. ಸಿಗೋಣ.